ಇದೀಗ ಬಂದ ಸುದ್ದಿ, ಉಗ್ರರ ದಾಳಿಯಲ್ಲಿ ನಮ್ಮ ರಾಜ್ಯದ ದಕ್ಷ ಅಧಿಕಾರಿ ರಾಜೀವರ ಜೊತೆಗೆ 8 ಜನ ಕಮಾಂಡೋಗಳು ಮೃತಪಟ್ಟಿರುವುದನ್ನು ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ಸ್ಫೋಟದ ರಭಸಕ್ಕೆ ಎಲ್ಲರ ಶರೀರ ಛಿದ್ರ ಛಿದ್ರವಾಗಿದೆ. ಇನ್ನು ಹೇಳಲೇಬೇಕಾದ ಮತ್ತೊಂದು ಬೇಸರದ ಸಂಗತಿ ಎಂದರೆ ಇಂದು ನಮ್ಮ ಹೆಮ್ಮೆಯ ದಕ್ಷ ಪೊಲೀಸ್ ಅಧಿಕಾರಿ ರಾಜೀವ್ ಅವರ ಮದುವೆ ನಿಶ್ಚಯವಾಗಿತ್ತು. ವಿಧಿಯ ವೈಚಿತ್ರ ನೋಡಿ, ಮದುವೆ ಮನೆ ಈಗ ಸಾವಿನ ಮನೆಯಾಗಿದೆ. हूको रौड़ी बंद्रेस्टे अंत नम राजीव मन मन हो ಯೂನಿಫಾರ್ಮ್ ಹಾಕೊಂಡ್ರೆ ಅವನಿಗೆ ಏನು ನೆನಪೇ ಇರಲ್ಲ. ಡಿಪಾರ್ಟ್ಮೆಂಟ್ ಅಸೈನ್ಮೆಂಟ್ ಅಂತ ಬಂದಾಗ ಮನೆಯಿಂದ ಆಚೆ ಹೋದ. ಹೋದವನು ಸತ್ತೇ ಹೋದ. ಎಲ್ಲ ಎಲ್ಲ ನಿನ್ನಿಂದನೇ ಕಣೆ ಆಗಿರೋದು. ಸೌಂದರ್ಯ ರಾಜೀವ ಬದುಕಿಲ್ಲ ಅನ್ನೋದನ್ನೇ ನಮ್ಮ ಕೈಯಲ್ಲಿ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಅಂತದ್ರಲ್ಲಿ ನನ್ನ ಮೊಮ್ಮಗನ ಸಾವಿಗೆ ಇನ್ನೊಬ್ಬನ ಯಾಕೆ ಹೊಣೆ ಮಾಡ್ತಿದ್ಯಾ? ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರು.